ಭೈರತಿ ಬಸವರಾಜ್ ವಿರುದ್ಧ ಭೂ ಕಬಳಿಕೆ ಆರೋಪ. ಈಗ ಸದನವನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಆದರೆ ಇದಕ್ಕೂ ಮುನ್ನ ಭೈರತಿ ಬಸವರಾಜ್ ವಿರುದ್ಧ ಭೂ ಕಬಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಿಲುವಳಿ ಸೂಚನೆಯನ್ನ ಸ್ಪೀಕರ್ ತಿರಸ್ಕರಿಸುತ್ತಾರೆ. ಕೇಸ್ ಕೋರ್ಟ್ ನಲ್ಲಿರೋದ್ರಿಂದ ನಿಲುವು ಮಂಡನೆ ಅಸಾಧ್ಯ. ಈ ಪ್ರಕರಣ ನಿಲುವಳಿ ಸೂಚನೆ ಅಡಿ ಬರಲ್ಲ ಅಂತ ಸ್ಪೀಕರ್ ಕಾಂಗ್ರೆಸ್ ನಿಲುವಳಿ ಸೂಚನೆಯನ್ನ ತಿರಸ್ಕರಿಸುತ್ತಾರೆ. ಕಾಂಗ್ರೆಸ್ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸುತ್ತೆ. ಸ್ಪೀಕರ್ ಮಾತಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ವಿರೋಧ ವ್ಯಕ್ತಪಡಿಸುತ್ತಾರೆ. ಸದನದಲ್ಲಿ ಸಿಎಂ ಬೊಮ್ಮಾಯಿ ಸಿದ್ದರಾಮಯ್ಯ ನಡುವೆ ಮಾತಿನ ಚಕಮಕಿ ನಡೆದಿದೆ. ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನಿಮಗೆ ರಾಜೀನಾಮೆ ಕೇಳೋ ನೈತಿಕತೆ ಇಲ್ಲ ಅಂತ ಬೊಮ್ಮಾಯಿ ಹೇಳ್ತಾರೆ. ವಿಧಾನಸಭೆಯಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ನಡೆದಂತ ವಾಗ್ವಾದ, ಗದ್ದಲ, ಕೋಲಾಹಲ, ಚಕಮಕಿಗೆ ಸದನ ಮುಂದೂಡಲ್ಪಟ್ಟಿದೆ ಸೋಮವಾರಕ್ಕೆ. ಗಣಪತಿ ಡಿವೈಎಸ್ಪಿ ಸುಯಿಸೈಡ್ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಮಾತಾಡಿ. ನಾನು ಇನ್ನೊಬ್ಬರೆ ಆಮೇಲೆ ಹೇಳಿ ಅವರು ಮೂರು ಇದ್ರು ಬಸವರಾಜ ಬೊಮ್ಮಾಯಿ ಅವರು ಇದ್ರು ಆಗ ಸಂಸದೀಯ ಸಚಿವರು ಏನೇನು ಸೆಕ್ಷನ್ ಎಲ್ಲ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಒಂದ್ ನಿಮಿಷ
ಇದು ಸಿದ್ದರಾಮಯ್ಯನವರಲ್ಲಿ ನಾನು ಕೇಳ್ಕೊಳ್ಳೋದು, ಮಾಧುಸ್ವಾಮಿ ಅವರು ಕೇಳ್ಕೊಳ್ಳೋದು, ನಾವೆಲ್ಲರೂ ಜೊತೆ ಸೇರಿ ನಿಯಮಾವಳಿಗಳ ಪುಸ್ತಕ ಮಾಡಿದೀವಿ, ಇದರ ಅಡಿಯಲ್ಲಿ ಬಂದ್ರೆ ಚರ್ಚೆ ಮಾಡೋಣ. ಬರುತ್ತೆ ಒಂದ್ ನಿಮಿಷ ಮಾಡಿದ್ದಾರೆ ಅಲ್ಲ, ಈಗ ಅದು ಬೇರೆ ಪ್ರಶ್ನೆ. ನಿಲುವಳಿ 60ರಲ್ಲಿ ಬರುತ್ತೋ ಇಲ್ಲೋ? ಅಲ್ಲ ಈಗ ನೀವು ಅಲ್ಲ ನೀವು ಬಯಸೋದೇನು ಈಗ ನೀವು ಬಯಸೋದೇನು ಅಲ್ಲ ನೀವು ಬಯಸೋದೇನು ನಿಲುವಳಿ 60ರ ಲಾ ಮಿನಿಸ್ಟರ್ ಹೇಳ್ತಿದ್ದಾರೆ ಹೇಳಿದ್ರು ಇಲ್ಲಿ. ಅದಲ್ಲ ಈಗ ಸಿದ್ದರಾಮಯ್ಯ ನಿಯಮ 60ರಲ್ಲಿ ಬರುತ್ತೆ. ಚರ್ಚೆ ಮಾಡಿ, ಚರ್ಚೆ ಮಾಡಲಿಕ್ಕೆ ಬೇರೆ. ನೀವು ವಿವರಕ್ಕೆ ಹೋದ್ರೆ ಸಿದ್ದರಾಮಯ್ಯನವರು ತಪ್ಪಾಗುತ್ತೆ, ನೀವು ವಿವರಕ್ಕೆ ಹೋಗ್ಬಾರ್ದು. ಒಂದೇ ನಿಮಿಷ, ನಾನ್ ನಿಮ್ಮಲ್ಲಿ ಕೇಳ್ತಾ ಇರೋದು ನಿಯಮ 60ರಲ್ಲಿ ಇದು ಬರುತ್ತೋ ಇಲ್ಲೋ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಭೈರತಿ ಬಸವರಾಜ್ ವಿರುದ್ಧ ಕೇಳಿಬಂದಂತಹ ಭೂ ಕಬಳಿಕೆ ಆರೋಪ, ಅದಕ್ಕೆ ನಿಲುವಳಿ ಸೂಚನೆಗೆ ಕಾಂಗ್ರೆಸ್ ನಿಲುವಳಿ ಸೂಚನೆಗೆ ಸ್ಪೀಕರ್ ತಿರಸ್ಕಾರ ಮಾಡ್ತಾರೆ, ಇಲ್ಲಿಂದ ಶುರುವಾದಂತಹ ಜಟಾಪಟಿ ಕೊನೆಗೆ ಸದನ ಸೋಮವಾರಕ್ಕೆ ಮುಂದೂಡಿಕೆ ಆಗತ್ತೆ, ಗದ್ದಲ ಕೋಲಾಹಲ ಚಕಮಕಿಗೆ ಇವತ್ತಿನ ಸದನ ಬಲಿಯಾಗಿದೆ. ಒಟ್ಟಾರೆ ಸದನದಲ್ಲಿ ಏನೇನು ನಡೀತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರಶ್ನೋತ್ತರ ಕಲಾಪ ಮುಕ್ತಾಯ ಆದ ನಂತರದಲ್ಲಿ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಮೇಲೆ ಬಂದಿರತಕ್ಕಂಥ ಭೂ ಕಬಳಿಕೆ ಆರೋಪವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಹಾಗಾಗಿ ನಂತರದಲ್ಲಿ ಸ್ಪೀಕರ್ ಅವರಿಗೆ ನಿಲುವಳಿ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ನಿಲುವಳಿ ಸೂಚನೆಯನ್ನು ಕೊಟ್ಟಿರತಕ್ಕಂಥ ಕಾಂಗ್ರೆಸ್ಸು ನಿಯಮ 60ರಡಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದರು. ಆದರೆ ಚರ್ಚೆಗೆ ಅವಕಾಶವನ್ನು ಕೊಡದೇ ಇರತಕ್ಕಂಥ ಸ್ಪೀಕರ್ ಕಾಗೇರಿ ಅವರು ನಿಲುವಳಿ ಸೂಚನೆಯನ್ನು ತಿರಸ್ಕಾರ ಮಾಡಿದರು. ಇದು ಸಹಜವಾಗಿ ಸದನದಲ್ಲಿ ಕೋಲಾಹಲದ ವಾತಾವರಣಕ್ಕೆ ಕಾರಣ ಆಯಿತು. ಬಹಳ ಸ್ಪಷ್ಟವಾಗಿ ಕೋರ್ಟಲ್ಲಿ ಇರತಕ್ಕಂಥ ಪ್ರಕರಣವನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಸರ್ಕಾರ ಅಂದರೆ ಸ್ಪೀಕರ್ ಹೇಳ್ತಕ್ಕಂಥದ್ದು. ಹಾಗಾಗಿಯೇ ನಿಲುವಳಿ ಸೂಚನೆಯನ್ನು ತಿರಸ್ಕಾರ ಮಾಡಿದ್ದೀನಿ ಅಂತಕ್ಕಂಥ ರೂಲಿಂಗ್ ಕೊಡ್ತಿದ್ದ ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೀವ್ರವಾಗಿರತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದರು. ನಿಲುವಳಿ ಸೂಚನೆ ಮೂಲಕ ಚರ್ಚೆಗೆ ಮುಂದಾಗಿರತಕ್ಕಂಥ ಕಾಂಗ್ರೆಸ್ಸು ಸಚಿವ ಭೈರತಿ ಬಸವರಾಜ್ ಮೇಲೆ ಬಂದಿರತಕ್ಕಂಥ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೊಟ್ಟಿರತಕ್ಕಂಥ ನಿರ್ದೇಶನದ ಮೇಲೆ ಆಗಿರತಕ್ಕಂಥ ಎಫ್ ಐ ಆರ್ ಮೇಲೆ ಆ ನಂತರದಲ್ಲಿ ವಿಚಾರಣೆ ಮುಂದುವರಿತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ನೈತಿಕತೆಯ ಕಾರಣವನ್ನು ಮುಂದಿಟ್ಟುಕೊಂಡು ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕಾಂಗ್ರೆಸ್ ಶಾಸಕರು ಮಾಡಿದರು. ಆದರೆ ಅದಕ್ಕೆ ಪ್ರತಿರೋಧವಾಗಿ ಬಿಜೆಪಿ ಕಡೆಯಿಂದ ಕೂಡ ತೀವ್ರವಾಗಿರತಕ್ಕಂಥ ವಿರೋಧ ವ್ಯಕ್ತವಾಯಿತು. ಈಗಾಗಲೇ ಸದನದಲ್ಲಿ ಇಂಥ ಪ್ರಕರಣಗಳು ಪ್ರಸ್ತಾಪ ಆದಾಗ ಸ್ಪೀಕರ್ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿಗಳ ರೂಲಿಂಗ್ ಕೊಟ್ಟಿದ್ದಾರೆ ಅಂತಕ್ಕಂಥ ಕೂಡ ಚರ್ಚೆಗೆ ಕಾರಣ ಆಯಿತು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪ್ರಸ್ತಾಪ ಮಾಡ್ಕೊಂಡಿಷ್ಟೇ, ಡಿವೈಎಸ್ಪಿ ಪ್ರಕರಣ, ಡಿಕೆ ರವಿ ಪ್ರಕರಣದಲ್ಲಿ ಕೂಡ ಈಗ ಸದನದಲ್ಲಿ ಚರ್ಚೆ ಆದಾಗ ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟಿದ್ರು, 67ರಡಿ ಚರ್ಚೆಗೆ ಅವಕಾಶ ಕೊಟ್ಟಿದ್ರು. ಹಾಗಾಗಿ ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತೇಳಿ ಈ ಹಿಂದಿನ ಬಿಜೆಪಿ ಸದಸ್ಯರುಗಳು ಯಾವ್ಯಾವ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ರು, ಸದನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ರು, ಯಾವ ರೀತಿ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಒತ್ತಾಯಗಳನ್ನು ಮಾಡಿದ್ರು, ಎಲ್ಲದರ ಬಗ್ಗೆ ಕೂಡ ಅಧಿಕೃತವಾಗಿರ್ತಕ್ಕಂಥ ಹೇಳಿಕೆ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಡಿಕೆ ರವಿ ಪ್ರಕರಣ ಆಗಿರ್ಬೋದು, ಡಿವೈಎಸ್ಪಿ ಗಣಪತಿ ಪ್ರಕರಣದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಬಸವರಾಜ್ ಬೊಮ್ಮಾಯಿ 6 ವರ್ಷಕ್ಕೂ ಸ್ಪೀಕರ್ ಆಗಿರ್ತಕ್ಕಂಥ ಕಾಗೇರಿ ಅವರು ಇವರು ಅಪೋಸಿಷನ್ ಪಾರ್ಟಿಲಿದ್ದಾಗ ಯಾವ ರೀತಿ ಹೇಳಿಕೆ ಕೊಟ್ಟಿದ್ರು ಅನ್ನೋದನ್ನು ಹೇಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಶಾಸಕರು ಮಾಡಿದ್ರು. ಸಹಜವಾಗಿ ಇದು ಆಡಳಿತವಾಗಿರ್ತಕ್ಕಂಥ ಬಿಜೆಪಿಗೆ ಮುಜುಗರ ತರತಕ್ಕಂಥ ಬೆಳವಣಿಗೆ ಆದ ಕಾರಣಕ್ಕಾಗಿ ಬಿಜೆಪಿ ಎಲ್ಲರ ಕಡೆ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕೋರ್ಟಲ್ಲಿರ್ತಕ್ಕಂಥ ಮ್ಯಾಟರ್ನಲ್ಲಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡದಿಲ್ಲ ಅಂತಕ್ಕಂಥ ಮಾತನ್ನು ಸಂಸದೀಯ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿಯವರು ಕೂಡ ಹೇಳಿದ್ರು. ಹಾಗಾಗಿ ಮಧ್ಯಪ್ರವೇಶ ಮಾಡಿದಂಥ ಸಿದ್ದರಾಮಯ್ಯವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು, ನೈತಿಕತೆ ಇದ್ರೆ ಸಚಿವರು ರಾಜೀನಾಮೆ ಕೊಡಬೇಕು, ಅವರ ರಾಜ್ಯವನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಆಗ ಎದುರಿದಂಥ ಬಸವರಾಜ್ ಬೊಮ್ಮಾಯಿ ಅವರು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸಚಿವರು ರಾಜೀನಾಮೆ ಪಡಲಿಕ್ಕೆ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಬೊಮ್ಮಾಯಿ ಮಧ್ಯೆ ಮಾತ್ರ ಚಕಮಕಿ ಆಯಿತು. ಸಿದ್ದರಾಮಯ್ಯ ಬೆಂಬಲಿಸಿದಂಥ ಕೃಷ್ಣ ಬೈರೇಗೌಡ ಇರ್ಬೋದು, ಆರ್ ವಿ ದೇಶಪಾಂಡೆ ಇರ್ಬೋದು, ರಾಮಲಿಂಗಾರೆಡ್ಡಿ, ಎಲ್ಲ ಈ ಹಿಂದಿನ ಘಟನಾವಳಿಗಳನ್ನು ಪ್ರಸ್ತಾಪ ಪಡುವಂಥ ಪ್ರಯತ್ನವನ್ನು ಮಾಡಿದ್ರು. ಡಿಕೆ ರವಿ ಪ್ರಕರಣದಲ್ಲಿ ಕಂದಾಯ ಸಚಿವರಾಗಿರ್ತಕ್ಕಂಥ 6 ವರ್ಷಕ್ಕೂ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿದ್ರು, ಯಾವ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡಿ, ಎಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡೋ ಪ್ರಯತ್ನ ಪಟ್ಟರು.
ಜೊತೆಗೆ ಬೊಮ್ಮಾಯಿ ಅವರು ಯಾವ ರೀತಿ ಹೇಳಿಕೊಟ್ಟಿದ್ರು, ಕೋರ್ಟಲ್ಲಿರ್ತಕ್ಕಂಥ ಮ್ಯಾಟರ್ನ ಚರ್ಚೆ ಮಾಡಲಿಕ್ಕೆ ಯಾವ ರೀತಿ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಎಲ್ಲ ಸದಸ್ಯರುಗಳು ಮಾಡಿದ್ರು. ಸಹಜವಾಗಿ ಎಲ್ಲವರ ಕಡೆ ಆಡಳಿತ ಪಕ್ಷಕ್ಕೆ ಮುಂಜಾಗ್ತಿರೋದನ್ನು ಗಮನಿಸಿದಂಥ ಸ್ಪೀಕರ್ ಕಾಗೇರಿ ಅವರು ಕೂಡ ಪ್ರಕರಣವನ್ನು ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾನು ಈಗಾಗಲೇ ಕೊಟ್ಟಿರ್ತಕ್ಕಂಥ ರೂಲಿಂಗ್ನ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಚರ್ಚೆಗೆ ಅವಕಾಶ ಕೊಡೋದಿಲ್ಲ, ನಿಯಮ 60 ಕೊಟ್ಟಿರತಕ್ಕಂಥ ನಿಲುವಳಿಯನ್ನು ತಿರಸ್ಕಾರ ಮಾಡಿದ್ದೇನೆ, ಕೋರ್ಟಲ್ಲಿರ್ತಕ್ಕಂಥ ಮ್ಯಾಟರಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪೀಕರ್ ಅವರು ಹೇಳಿದಂಥ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರುಗಳೆಲ್ಲರೂ ಕೂಡ ಸದನದ ಬಾವಿಗಳದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸದನದಲ್ಲಿ ಬಾವಿಗಳದಿರತಕ್ಕಂಥ ಕಾಂಗ್ರೆಸ್ ಸದಸ್ಯರ ಆಗ್ರಹ ಇರತಕ್ಕಂಥ ಒಂದೇ, ಸಚಿವ ಭೈರತಿ ಬಸವರಾಜ್ ಅವರು ರಾಜೀನಾಮೆ ನೀಡಬೇಕು. ಭೂ ಕಬಳಿಕೆ ಆರೋಪದಲ್ಲಿ ಈಗಾಗಲೇ ಕೋರ್ಟ್ ನಿರ್ದೇಶನ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರು ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೊಳ್ಬೇಕು, ಅಲ್ಲಿವರೆಗೂ ಕೂಡ ಸದನವನ್ನು ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಸದಸ್ಯರು ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಇವತ್ತು ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಕಲಾಪ ಸುಗಮ ಕಲಾಪಕ್ಕೆ ಅವಕಾಶ ಇಲ್ಲದಂಥ ವಾತಾವರಣ ಸೃಷ್ಟಿಯಾದಂಥ ಹಿನ್ನೆಲೆಯಲ್ಲಿ ಸ್ಪೀಕರ್ ಕಾಗೇರಿ ಅವರು ಇವತ್ತಿನ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಹಾಗಾಗಿ ಸಚಿವ ಭೈರತಿ ಪ್ರಕರಣ ಏನಿದೆ, ಸಚಿವ ಭೈರತಿ ಅವರು ಕಬಳಿಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ ಸಂಬಂಧಪಟ್ಟಾಗೆ ಹೋರಾಟ ಅತ್ಯಂತ ತೀವ್ರವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದು ಯಾವುದೇ ಕಾರಣಕ್ಕೂ ಸಚಿವರು ರಾಜೀನಾಮೆಯಿಂದ ಪಡ್ಕೊಳ್ಳದಿದ್ರೆ ಹೋರಾಟವನ್ನು ಮುಂದುವರಿಸ್ತೇವೆ, ಸದನವನ್ನು ನಡೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಸದಸ್ಯರುಗಳು ಹೇಳ್ತಾ ಇರುವಂಥ ಕಾರಣಕ್ಕಾಗಿ ಸೋಮವಾರವೂ ಕೂಡ ಇದೇ ವಿಚಾರದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗೋದು ನಿಶ್ಚಿತ. ಯಾಕೆಂದರೆ ಈ ವಿಚಾರ ಸದನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗತ್ತಿರುವುದು ಗಮನಿಸಿದಂಥ ಆಡಳಿತ ಪಕ್ಷದ ಕೆಲ ನಾಯಕರುಗಳು ಕೂಡ ಸಿದ್ದರಾಮಯ್ಯರ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ನಾನು ಚರ್ಚೆ ಮಾಡಿದ ಹಿಂದೆ ಸರಿಯೋದಿಲ್ಲ, ನಿಲುವಳಿ ಮೂಲಕ ಚರ್ಚೆ ಮಾಡಿದ ನಡೆದಿದ್ದೇನೆ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳಿದಂಥ ಕಾರಣಕ್ಕಾಗಿ ಸದನದಲ್ಲಿ ಯಾವುದೇ ಕಾರಣಕ್ಕೂ ಚರ್ಚೆಗೆ ಅವಕಾಶ ಕೊಡಬಾರದು ಅಂತಕ್ಕಂಥ ಒತ್ತಾಯವನ್ನು ಸ್ಪೀಕರ್ ಮೇಲೆ ಆಡಳಿತ ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಸಚಿವ ಭೈರತಿ ಬಸವರಾಜರ ಮೇಲಿರತಕ್ಕಂಥ ಆರೋಪ ಏನಿದೆ, ನಿಜವಾಗ್ಲೂ ಕೂಡ ಎಲ್ಲ ಒಂದು ಕಡೆ ಈ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದ ಬಹುತೇಕ ಸಮಯವನ್ನು ಕಿತ್ತುಕೊಳ್ಳಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.